ಎಚ್ಡಿ ರೇವಣ್ಣ ಕುಟುಂಬಕ್ಕೆ ಗ್ರಹಚಾರವೇ ಸರಿಯಿಲ್ಲ ಅಂತ ಅನ್ಸುತ್ತೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ಜೈಲು ಸೇರಿದ್ದಾನೆ. ಹಿರಿಯ ಪುತ್ರ ಸೂರಜ್ ರೇವಣ್ಣ ಸಲಿಂಗ ಕಾಮದ ಆರೋಪದಲ್ಲಿ ಸಿಲುಕಿದ್ದಾರೆ. ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ವ್ಯಕ್ತಿಯೋರ್ವ ಹಾಸನ ಜಿಲ್ಲಾ ಪೊಲೀಸ್ ಕಚೇರಿಗೆ ಆಗಮಿಸಿ ದೂರನ್ನು ಕೊಟ್ಟಿದ್ದಾನೆ. ನಂತರ ಪ್ರಕರಣವನ್ನು ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಅಧಿಕಾರಿಗಳು ವರ್ಗಾಯಿಸಿದ್ದು ಸೂರಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನನ್ನು ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದರೂ ಮಾಡ್ಕೊಳ್ಳಿ, ಹಣಕ್ಕೆ ತಿರಸ್ಕಾರ ಮಾಡ್ತೀನಿ. ಒಂದು ಎರಡನೇ ವಿಷಯ, ಇವತ್ತು ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನು ತೀರ್ಮಾನ ಆಗ್ತದೆ? ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡೇ ಹೋಗ್ಬಿಟ್ಟು ನಾವೆಲ್ಲ ಎಫ್ಐಆರ್ ಮಾಡಿದ್ದಾರೆ, ಗೊತ್ತಲ್ವ? ಎಫ್ಐಆರ್ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಸತ್ಯಸಂಧಿಗಳು, ಅದು ಬಂದೇ ಬರುತ್ತೆ. ಅದು ಅದನ್ನು ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನನಗೆ ವಿಶ್ವಾಸ ಇದೆ. ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ, ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನ ಯಾರನ್ನೂ ಚರ್ಚೆ ಮಾಡೋಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಯಲ್ಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ, ಅದಕ್ಕೆ ರಾಜಧಾನಿಯೇ ಬಂದ ನೋಡ್ತಾರೆ ಅಂತ ಹೇಳಿ. ಇನ್ನು ಎಫ್ಐಆರ್ ದಾಖಲಾಗ್ತಿದ್ದಂತೆ ಹಾಸನದ ಸೆನ್ ಠಾಣೆಗೆ ಸೂರಜ್ ರೇವಣ್ಣ ಅವರನ್ನ ನಿನ್ನೆ ಪೊಲೀಸರು ಕರೆತಂದಿದ್ದಾರೆ. ಪ್ರಕರಣ ಸಂಬಂಧ ಸಾಕ್ಷ್ಯ ಸಂಗ್ರಹಕ್ಕಾಗಿ ಠಾಣೆಗೆ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ತಡರಾತ್ರಿವರೆಗೆ ವಿಚಾರಣೆ ನಡೆಸಿದ ಪೊಲೀಸರು ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ಮತ್ತೆ ವಾಪಸ್ ಕರೆತಂದಿದ್ದಾರೆ. ಎಸ್ಪಿ ಮೊಹಮ್ಮದ್ ಸುಜೀತ ಹಾಗೂ ಡಿವೈಎಸ್ಪಿಯಿಂದ ಸೂರಜ್ ರೇವಣ್ಣ ವಿಚಾರಣೆಯನ್ನು ನಡೆಸಲಾಗಿದೆ. ಸೂರಜ್ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇನ್ನೂ ಪೊಲೀಸ್ ಮೂಲಗಳು ಬಂಧನದ ಬಗ್ಗೆ ಖಚಿತಪಡಿಸಿಲ್ಲ. ಇನ್ನು ಪ್ರಕರಣದ ಬಗ್ಗೆ ಸ್ವತಃ ಸಂತ್ರಸ್ತ ಮಾತನಾಡಿದ್ದು, ಭಾನುವಾರ ತೋಟದ ಮನೆಗೆ ಕರೆದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಈ ಬಗ್ಗೆ ಬಾಯ್ಬಿಟ್ರೆ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಯಾರಿಗೂ ಹೇಳದಂತೆ ಹಣ ಕೆಲಸದ ಆಮಿಷ ಒಡ್ಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾನೆ. ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ, ಹೋಗಿ ಮನೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ್ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ದರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ, ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲ ಹಾಕು ಅಂತೇಳಿ ಬಾಕ್ಲ ಹಾಕಿಸಿ ಕೈ ಹೆಗ್ಲ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತಕ್ಕ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಯಲ್ಲಿ, ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ, ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮನೆ ನಿಲ್ಲಿಸ್ಬಿಡೋಣ, ಇಲ್ಲ ಅಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ಟಿನಲ್ಲಿ, ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಇದು 4 ಡೇಸ್ ಆಯಿತು, ಸಂಡೇ ನಡೆದಿರೋದು ಎಲ್ಲಿ? ಇದು ಗನ್ನಿಕಳ ತೋಟದಲ್ಲಿ, ಹೊಳೇಶ್ವರ. ಇದಾದ್ಮೇಲೆ ಸೂರಜ್ ರೇವಣ್ಣ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರ? ಇದಾದ್ಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೆ ಅಷ್ಟೇ. ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅಷ್ಟೇ. ಏನು ಆಮಿಷ ಒಡ್ಡಿದ್ದರು? ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನಿನ್ನ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ನೀವು ಈ ವಿಚಾರ ಬೇರೆ ಯಾರಾದರೂ ಗಮನಕ್ಕೆ ತಂದಿಲ್ಲ? ಶಿವ ಅಂತೇಳಿ ಫ್ರೆಂಡ್ ಇದ್ದ, ಅವನು ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ. ಅವ್ರೇನು ಕೆಲಸ ಮಾಡ್ತಾರೆ? ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡಿಕೊಂಡು ಮನೆ ಹತ್ರ. ಅವರು ಸೂರಜ್ ಪರಿಚಯನ? ಸೂರಜ್ ಅವನು ಫ್ರೆಂಡ್, ತುಂಬ ಆತ್ಮೀಯರು. ಇವ್ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ್ನ ಇಲ್ಲಿಗೆ ಸುಮ್ಮನೆ ಇಳಿಸ್ಬಿಡೋಣ, ಇಲ್ಲಾಂದರೆ ನನ್ನನ್ನೇ ಡೀಲಿಗೆ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೋಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಆಗಿ ಇವನು ಹಿಂಗೆ ಮುಂದೆ ಒಬ್ಬಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅಂದೆ. ಸಲಿಂಗ
ಕಾಮಕಾಂಡದಲ್ಲಿ ಎಚ್ಡಿ ರೇವಣ್ಣ ಪುತ್ರ ಸೂರಜ್ ರೇವಣ್ಣ ವಿಚಾರಣೆ ನಡೆಯುತ್ತಿದೆ. ಈ ಮಧ್ಯೆ ಸೂರಜ್ ವಿರುದ್ಧ ದೂರು ನೀಡಿದ ಸಂತ್ರಸ್ತ ಯುವಕನನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಸಂತ್ರಸ್ತನನ್ನ ಹಾಸನ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಯುವಕನಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಿದೆ. ತಡರಾತ್ರಿ ಬಿಪಿ, ಶುಗರ್, ಇಸಿಜಿ, ದೇಹದ ಮೇಲಿನ ಕಲೆಗಳ ಬಗ್ಗೆ ಪರೀಕ್ಷೆ ಮಾಡಿದ್ದಾರೆ. ಇಂದು ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಹೀಗಾಗಿ ಸಂತ್ರಸ್ತ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ನೇಮಕವನ್ನು ಮಾಡಲಾಗಿದೆ. ಸಕಲೇಶ್ಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿರುವಂತದ್ದು. ಇಲ್ಲಿಯವರೆಗೆ ಸಂತ್ರಸ್ತನ ದೂರು ಆಧರಿಸಿ ಹೊಳೆ ನರಸೀಪುರ ಪೊಲೀಸರು ವಿಚಾರಣೆಯನ್ನ ಮಾಡುತ್ತಿದ್ರು. ಇನ್ಮುಂದೆ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಇನ್ನು ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 3777536 3424 ಅಡಿ ಕೇಸ್ ಫೈಲ್ ಮಾಡಲಾಗಿದೆ. ಈ ಮಧ್ಯೆ ಸೂರಜ್ ರೇವಣ್ಣ ವಿರುದ್ಧದ ಆರೋಪ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ನಾಳೆ ಸಿಐಡಿ ತನಿಖೆಗೆ ವಹಿಸುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಜೈಲು ಪಾಲಾಗಿದೆ. 13 ವರ್ಷಗಳ ಬಳಿಕ ಮತ್ತೆ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪೊಲೀಸರ ಕಸ್ಟಡಿಯಲ್ಲಿದ್ದ ನಟ ದರ್ಶನ್ ಮತ್ತು ಇತರರನ್ನ ಜುಲೈ 4 ತಾರೀಖಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನ ಆಸ್ಪತ್ರೆ ಬಳಿ ಇರುವ ಬಿ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಇದೇ ಬ್ಯಾರಕ್ನಲ್ಲಿ ಎಲ್ಲ ಆರೋಪಿಗಳಿದ್ದು ಭದ್ರತೆ ದೃಷ್ಟಿಯಿಂದ ಬಿ ಬ್ಯಾರಕ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 2011 ಜೈಲುವಾಸ ಅನುಭವಿಸಿದ ಸಂದರ್ಭದಲ್ಲೂ ದರ್ಶನ್ ಇದೇ ಬಿ ಬ್ಯಾರಕ್ನಲ್ಲಿದ್ದರು ಅಂತ ಹೇಳಲಾಗಿದೆ. ಜೈಲು ಆಸ್ಪತ್ರೆಗೆ ಹೊಂದಿಕೊಂಡಂತೆ ಇರುವ ಬಿ ಬ್ಯಾರಕ್ನಲ್ಲಿ ಸುರಕ್ಷತೆ ಹೆಚ್ಚಾಗಿದೆ. ಇದೇ ಕಾರಣದಿಂದ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸದ್ಯ ಎಲ್ಲ ಆರೋಪಿಗಳಿಗೂ ಖೈದಿ ನಂಬರ್ ಹಂಚಿಕೆ ಮಾಡಲಾಗಿದ್ದು ದರ್ಶನ್ ಖೈದಿ ನಂಬರ್ 6106, ಧನ್ರಾಜ್ಗೆ 6107, ವಿನಯ್ಗೆ 6108 ಮತ್ತು ಪ್ರದುಷ್ಗೆ ಖೈದಿ ನಂಬರ್ 6109 ನೀಡಲಾಗಿದೆ. ಕೊಲೆ ಕೇಸ್ನಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾತ್ರಿ ಕಳೆದರು. ಐಷಾರಾಮಿ ಜೀವನ ಕಳೆಯುತ್ತಿದ್ದ ದರ್ಶನ್ ಜೈಲಿನಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಕಳೆದ ರಾತ್ರಿ ಜೈಲಿನ ಮೆನು ಪ್ರಕಾರ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆ ಊಟ ಮಾಡಿದ್ರಂತೆ. ಬೇಸರದಲ್ಲಿಯೇ ಊಟ ಮಾಡಿ ಬಳಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೊತೆ ಏನೂ ಮಾತನಾಡದೆ ಮೌನಕ್ಕೆ ಶರಣಾದ್ರಂತೆ. ಇನ್ನು ಇಂದು ಜೈಲು ಮೆನುವಿನಲ್ಲಿ ವೆಜ್ ಪಲಾವ್ ಇದ್ದು ದರ್ಶನ್ಗೆ ಅದನ್ನು ನೀಡಲಿದ್ದಾರೆ. ಇನ್ನು ನಟ ದರ್ಶನ್ ಜೈಲುವಾಸಕ್ಕೆ ಪವಿತ್ರ ಕಣ್ಣೀರ್ ಹಾಕಿದ್ದಾರಂತೆ. ನನ್ನಿಂದಲೇ ನಟ ದರ್ಶನ್ಗೆ ಈ ಸ್ಥಿತಿ ಬಂತು ಅಂತ ಕಾರಾಗೃಹದ ಕೊಠಡಿಯಲ್ಲಿ ಒಂಟಿಯಾಗಿ ಕೂತು ಅತ್ತಿದ್ದಾರಂತೆ. ಇತ ದರ್ಶನ್ ಕೂಡ ಜೈಲ್ನ ಪುರುಷ ವಿಭಾಗದ ಬಿ ಬ್ಯಾರಕ್ನ ಕೊಠಡಿಯಲ್ಲಿ ಯಾರ ಜೊತೆಯೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ. ನಟ ದರ್ಶನ್ ಸೇರಿದಂತೆ ಇಬ್ಬರಿಗೆ ಒಂದು ಕೊಠಡಿ ನೀಡಲಾಗಿದ್ದು ಉಳಿದ ಇಬ್ಬರು ಬೇರೊಂದು ಕೊಠಡಿಯಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿದ್ದಾರೆ. ದರ್ಶನ್ ಹಾಗೂ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಧಿಸಿರೋ ಬಗ್ಗೆ ನ್ಯೂಸ್18ಗೆ ಪ್ರತಿಕ್ರಿಯೆ ನೀಡಿದ ರೇಣುಕಾಸ್ವಾಮಿ ತಂದೆ, ಮಾಡಬಾರದನ್ನ ಮಾಡಿದರೆ ಆಗಬಾರದು ಆಗತ್ತೆ. ಹೀಗಾಗಿ ಕೋರ್ಟ್ ದರ್ಶನನ್ನ ಜೈಲಿಗೆ ಕಳಿಸಿದೆ. ಸರ್ಕಾರಿ ನ್ಯಾಯವಾದಿಗಳು, ಪೊಲೀಸರು ಸಾಕ್ಷಿ ಪುರಾವೆ ಕೊಟ್ಟು ಕೋರ್ಟ್ಗೆ ಮನವರಿಕೆ ಮಾಡಿದ್ದಾರೆ ಎಂದರು. ಇನ್ನು ಆರೋಪಿಗಳಿಗೆ ಶಿಕ್ಷೆ ಜೊತೆ ನಮಗೆ ಸರ್ಕಾರ ಪರಿಹಾರ ನೀಡಬೇಕು, ನನ್ನ ಸೊಸೆಗೆ ಸರ್ಕಾರದಲ್ಲಿ ಕಾಯಂ ನೌಕರಿ ಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ಮತ್ತೆ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ ಅಂತ. ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಆಗ ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತ ಒಂದು ಏನು ಗಾದೆ ಮಾಡ್ತಿದ್ದೆ. ಅದರಂತ ಇದೆ ಏನಿದ್ದಾರೆ, ಸರ್ಕಾರ ಇರ್ಬೋದು, ಪೊಲೀಸರಿರ್ಬೋದು, ನಮ್ಮ ಸರ್ಕಾರದ ನ್ಯಾಯವಾದಿಗಳು ಏನಿದ್ದಾರೆ ಅವರು ಸರಿಯಾದ ಸಾಕ್ಷಿ ಅವನ್ನೆಲ್ಲ ಪುರಾವೆ ಕೊಟ್ಟು ಕೋರ್ಟ್ಗೆ ಮನವರಿಕೆ ಮಾಡಿದ್ರಿಂದ ಕೋರ್ಟ್ನವರು ಅವ್ರನ್ನ ಈ ಶಿಕ್ಷೆಯನ್ನು ವಿಧಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಮಗೆ ಎಷ್ಟು ನೋವಾಗಿದೆ ಅಂತ ಇಷ್ಟರಲ್ಲಿ ಸಾಕಷ್ಟು ಎಲ್ಲ ಹೇಳಿದ್ದೀವಿ, ಆದರೂ ಪದೇ ಪದೇ ಹೇಳೋದು ನಮಗೇನು ಅಷ್ಟು ಸೂಕ್ತ ಅಲ್ಲ. ನಾನು ಇಷ್ಟೇ ಹೇಳೋದು, ಅವರೊಂದು ಫಿಲ್ಮ ಸ್ಟಾರ್, ಅವರು ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿ ಇಂಥದೇ ಒಂದು ಘಟನೆ ಆಗಿದ್ದರೆ ಅವರು ಆರೋಪಿಗೆ ಯಾವ ಶಿಕ್ಷೆ ಕೊಡ್ತಿದ್ರು, ಆ ಶಿಕ್ಷೆ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ, ಅವ್ರಿಗೆ ಆಗಬೇಕಂತ ನಾನು ಒತ್ತಾಯ ಹೇಳ್ತೀನಿ. ಇನ್ನು ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಕಳುಹಿಸಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಒಂದೇ ಜೈಲಿನಲ್ಲಿದ್ರೆ ಸಾಕ್ಷಿ ನಾಶಪಡಿಸುವಂತಹ ಸಾಧ್ಯತೆ ಇರೋದ್ರಿಂದ ಎಲ್ಲರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಎಸ್ಪಿಪಿ ವಾದಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದ್ದಾರೆ.
ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಐದನೇ ಆರೋಪಿ ನಂದೀಶನ ಮನೆಯಲ್ಲಿ ಕುಟುಂಬಸ್ಥರ ರೋಧನೆ ಮುಗಿಲು ಮುಟ್ಟಿದೆ. ನಂದೀಶನಿಗೆ ಕುಟುಂಬಸ್ಥರು ದೀಪಾವಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಈಗಾಗಲೇ ಎರಡು ಮೂರು ಹೆಣ್ಣು ನೋಡಿಕೊಂಡು ಬಂದಿದ್ದ ನಂದೀಶ್ ಕುಟುಂಬ ರೇಣುಕಾಸ್ವಾಮಿ ಕೊಲೆ ದಿನವೂ ಹೆಣ್ಣು ನೋಡಲು ಹೋಗ್ಬೇಕಿತ್ತಂತೆ. ಆದ್ರೆ ನಂದೀಶ, ನನಗೆ ಕೆಲಸ ಇದೆ, ರಜೆ ಸಿಗಲ್ಲ ಎಂದಿದ್ದಂತೆ. ಒಂದು ವೇಳೆ ನಂದೀಶ ಹೆಣ್ಣು ನೋಡಲು ಅಂದು ಬಂದಿದ್ರೆ ಈ ರೀತಿ ಘಟನೆಯಲ್ಲಿ ಸಿಲುಕಿಕೊಳ್ತಿರ್ಲಿಲ್ಲ ಅಂತ ನಂದೀಶನ ಅಕ್ಕ ನಂದಿನಿ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವಾಗ ಏನಾಗಿದೆ, ಯಾರೋ ಫೋನ್ ಮಾಡಿ ಕರೆದ್ರು ಅಂತ ಓದ್ನೋ, ಗುಂಪಿನ ಜೊತೆ ಓದ್ನೋ, ಏನು ನಮ್ಗೆ ಒಂದು ಗೊತ್ತಿಲ್ಲ ಸರ್. ಇವಾಗ ನಾವು ಅವನ್ನ ಮೀಟ್ ಮಾಡಿ ಅವನ ಹತ್ರ ಮಾತಾಡಿದ್ರೇ ನಮಗೆ ಗೊತ್ತಾಗೋದು. ಹಿಂಗಾಗ್ತಿದ್ಯಲ್ಲ, ಏನಾಯ್ತು, ಏನ್ ಬಿಡ್ತು ಅಂತ ನಮ್ಗೆ ಇವಾಗ್ಲೂ ನೋವಾಗುತ್ತೆ. ಏನ್ ಮಾಡೋಕ್ಕಾಗಲ್ಲ, ನಾವು ಅಲ್ಲಿ ಹೋಗೋ ಪರಿಸ್ಥಿತಿನೂ ಇಲ್ಲ, ಇಲ್ಲ ಒಬ್ರು ಲಾಯರ್ ಇಡೋ ಪರಿಸ್ಥಿತಿನೂ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.